ಇವತ್ತಿನ ವಿಡಿಯೋದಲ್ಲಿ ಜಗತ್ತಿನ 5 ಅತ್ಯಂತ ಭಯಾನಕ ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸ್ ಬಗ್ಗೆ ಹೇಳ್ತೀವಿ, ನೋಡೋಣ ಬನ್ನಿ. ನಂಬರ್ 5, ಭಯಾನಕ ಸ್ಥಳಗಳಿಗೆ ಭೇಟಿ ನೀಡುವವರು ಈ ಜ್ವಾಲಾಮುಖಿಯನ್ನು ಬಿಟ್ಟಿಲ್ಲ. ಹೌದು, ಸ್ವಲ್ಪ ಜನ ಆಕ್ಟಿವ್ ಜ್ವಾಲಾಮುಖಿಯ ಮೇಲಿಂದ ಕೆಳಗೆ ಬರಲು ಒಂದು ಬೋರ್ಡ್ ರೆಡಿ ಮಾಡಿದ್ದಾರೆ. ಇದಕ್ಕೆ ವೋಲ್ಕ್ಯಾನೋ ಬೋರ್ಡಿಂಗ್ ಎಂದು ಕರೆಯುತ್ತಾರೆ. ಜಗತ್ತಿನಲ್ಲಿ ಸಿಗುವ ಕೆಲವು ಆಕ್ಟಿವ್ ಹಳೆಯ ಜ್ವಾಲಾಮುಖಿಯ ಮೇಲೆ ಹತ್ತಿ ಮೇಲಿಂದ ಕೆಳಗೆ ಜಾರುವ ಆನಂದವನ್ನು ಸವಿಯುತ್ತಾರೆ. ಈ ಮಾತು ಕೇಳಿದರೆ ನಿಮಗೆ ಆಶ್ಚರ್ಯವಾಗಬಹುದು. ಮೇಲಿಂದ ಕೆಳಗೆ ಬರುವಾಗ ಇವರ ವೇಗ 60 ಕಿಲೋಮೀಟರ್ಗಿಂತ ಜಾಸ್ತಿ ಏರಿರುತ್ತದೆ. ಇಲ್ಲಿ ಯಾರಿಗೂ ಅಷ್ಟೊಂದು ಗಾಯವಾಗಿಲ್ಲ, ಆದರೆ ರೈಡರ್ ಬಾಯಲ್ಲಿ ಮಣ್ಣು ಸೇರುವುದು ಸ್ವಾಭಾವಿಕವಾಗಿದೆ. ನಂಬರ್ 4, ಫ್ರೆಂಡ್ಸ್, ಚೀನಾ ದೇಶದವರಿಗೆ ಅದ್ಭುತ ಸೇತುವೆಗಳನ್ನು ನಿರ್ಮಾಣ ಮಾಡುವುದು ಕಲೆ ಇದೆ. ನೀವು ಚೀನಾದ ಗಾಜಿನ ಪೂಲ್ ಬಗ್ಗೆ ಕೇಳಿರಬಹುದು, ನೋಡಿರಬಹುದು. ಅದರ ಮೇಲೆ ನಡೆಯುವ ಪ್ರತಿಯೊಬ್ಬರೂ ಹೆದರುತ್ತಾರೆ. ಇವತ್ತು ಅದಕ್ಕಿಂತ ಭಯಾನಕ ಪೂಲ್ ನಿಮಗೆ ತೋರಿಸ್ತೀವಿ, ನೋಡಿ. ಚೀನಾದ ಈ ಪೂಲ್ 500 ಮೀಟರ್ ಎತ್ತರದಲ್ಲಿ ಮಾಡಲಾಗಿದೆ. ಇದರ ಮೇಲೆ ನಡೆದು ಅಲ್ಲಿಯ ಜನರು ಸಾಧನೆ ಮಾಡಿರೋ ಥರ ತೋರಿಸ್ಕೊಳ್ತಾರೆ. ಇಲ್ಲಿ ಸೇಫ್ಟಿ ಬೆಲ್ಟ್ ಹಾಕಿಕೊಂಡಿರುತ್ತಾರೆ. ಆದರೆ ನೀವು ಈ ವಿಡಿಯೋದಲ್ಲಿ ನೋಡೋದಕ್ಕಿಂತ ಇದರ ಮೇಲೆ ನಡೆಯುವ ವ್ಯಕ್ತಿಗಳಿಗೆ ಭಯಂಕರ ಅನುಭವವಾಗುತ್ತದೆ. ನೀವು ಈ ಪೂಲ್ ಹೋಗೋ ಮೊದಲು ಲೈಫ್ ಇನ್ಸೂರೆನ್ಸ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ನೆನಪಿರಲಿ, ಇದರ ಮೇಲೆ ನಡೆಯುವಾಗ ನಿಮ್ಮ ಚಪ್ಪಲಿ ಕೆಳಗೆ ಬಿದ್ದರೆ ಲೈಫ್ ಇನ್ಸೂರೆನ್ಸ್ ಕವರ್ ಆಗೋದಿಲ್ಲ. ಬತ್ರೀ ಫ್ರೆಂಡ್ಸ್, ನಿಮಗೇನಾದರೂ ಆಕಾಶದಲ್ಲಿ ಹಾರುವ ಇಚ್ಛೆ ಇದೆಯಾ? ಹಾಗಾದರೆ ಬನ್ನಿ UK ಜಿಪ್ ವರ್ಲ್ಡ್ ವೆಲಾಸಿಟಿಗೆ. ಇಲ್ಲಿ ನೀವು ಸೂಪರ್ ಮ್ಯಾನ್ ಥರ ಹಾರುವ ಆನಂದವನ್ನು ಸವಿಯಬಹುದಾಗಿದೆ. ಹೌದು, ಸಾಮಾನ್ಯವಾಗಿ ಎತ್ತರದ ಬೆಟ್ಟದಿಂದ ನಿಮಗೆ ವೈರ್ ಬೆಲ್ಟ್ಸ್ದಿಂದ ಫಿಕ್ಸ್ ಮಾಡಿ ಕೆಳಗೆ ಬಿಡಲಾಗುತ್ತದೆ. ಇಲ್ಲಿ ಸೇಫ್ಟಿ ಬೆಲ್ಟ್ಸ್ ಜೊತೆ ಹೆಲ್ಮೆಟ್ ಮತ್ತು ಐ ಗ್ಲಾಸ್ ಜೊತೆ ಬಿಡಲಾಗುತ್ತದೆ. ನೀವೇನಾದರೂ ಐ ಗ್ಲಾಸ್ ಯೂಸ್ ಮಾಡಿಲ್ಲ ಅಂದರೆ ನಿಮ್ಮ ಕಣ್ಣುಗಳಿಗೆ ಹಾನಿಯಾಗಬಹುದು. ನಂಬರ್ 2, ನೀವೇನಾದರೂ ಜೀವನದಲ್ಲಿ ದೊಡ್ಡ ಸಾಹಸ ಮಾಡಬೇಕೆಂದರೆ ನಿಮಗಿಲ್ಲಿದೆ ಚೀನಾದ ಹೌಸೆನ್ ಬೆಟ್ಟ. ಈ ಸ್ಥಳಕ್ಕೆ ತುಂಬ ದೇಶದಿಂದ ಜನರು ತಮ್ಮ ಪ್ರತಿಭೆ ತೋರಿಸಲು ಹೆಸರು ಮಾಡಲು ಬರುತ್ತಾರೆ. ನೀವೇನಾದರೂ ಒಬ್ಬರೇ ಈ ಬೆಟ್ಟ ಏರಿದರೆ ಭಯ ಎನ್ನುವ ಶಬ್ದ ನಿಮ್ಮ ಹತ್ತಿರ ಸುಳಿಯೋದೇ ಇಲ್ಲ. ಈ ಬೆಟ್ಟ ಏರಲು ತುಂಬ ವೈರ್ಸ್ ಸೇಫ್ಟಿ ಇಕ್ವಿಪ್ಮೆಂಟ್ಸ್ ಹಾಕಲಾಗಿದೆ, ಯಾಕೆಂದರೆ ಯಾರ ಜೀವಕ್ಕೆ ಹಾನಿಯಾಗದಿರಲಿ ಅಂತ. ನಂಬರ್ 1, ರಾಯಲ್ ಟಂಗ್. ಇದು ಒಂದು ಕಲ್ಲು, ಈ ರೀತಿ ಇದೆ. ಇದು ಜಗತ್ತಿನ ಟೂರಿಸ್ಟ್ಗಳನ್ನು ಆಕರ್ಷಿತಗೊಳಿಸುತ್ತದೆ. ಇದು ಯಾಕೆ ಅಂತ ಇದನ್ನು ನೋಡಿದರೆ ನೀವು ಅಂದಾಜಿಸಬಹುದು. ನಾರ್ವೆ ಬೆಟ್ಟದ ಮೇಲೆ 800 ಮೀಟರ್ ಎತ್ತರದಲ್ಲಿನ ಈ ಕಲ್ಲಿನಲ್ಲಿ ಒಂದು ಅದ್ಭುತ ಮತ್ತು ಭಯಾನಕ ದೃಶ್ಯ ಕಾಣಿಸುತ್ತದೆ. ಇದರ ಮೇಲೆ ಹತ್ತಲು ಟೂರಿಸ್ಟ್ಗಳಿಗೆ 10-12 ಗಂಟೆ ಬೇಕಾಗುತ್ತದೆ. ಇಲ್ಲಿ ಯಾವುದೇ ಸೇಫ್ಟಿ ಪ್ರಿಕಾಷನ್ಸ್ ಇರುವುದಿಲ್ಲ. ಇಲ್ಲಿ ಒಬ್ಬ ಆಸ್ಟ್ರೇಲಿಯನ್ ಮಹಿಳೆ ಕೂಡ ಬಿದ್ದು ಸತ್ತೋಗಿದ್ದಾಳೆ. ಇದು ಇವತ್ತಿನ ಸಂಚಿಕೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ವಿಡಿಯೋ ಕೆಳಗಡೆ ಕಾಮೆಂಟ್ ಹಾಕಿ ನಮಗೆ ತಿಳಿಸಿ. ಹಾಗೂ ಈ ವಿಡಿಯೋ ಇಷ್ಟಾಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲನೂ ಶೇರ್ ಮಾಡಿ. ಮತ್ತೊಂದು ಹೊಸದ್ರ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತಾ ಇರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಕದಂಬ TV YouTube ಚಾನಲ್ನ. ಧನ್ಯವಾದಗಳು.